Hi dear students, good morning. Today we are going to learn the left two topics, that is a live service and Microsoft.NET framework and all the things. Erdu mooru topics anna bittidvi in the previous video. Now we are going to learn about the things. This is what a topic we need to discuss now. Microsoft ಕೊಡ್ತಕ್ಕಂಥ ಒಂದಷ್ಟು ಸರ್ವೀಸಸ್, ಲೈವ್ ಸರ್ವೀಸಸ್, ಮೈಕ್ರೋಸಾಫ್ಟ್ SQL ಸರ್ವೀಸಸ್ ಆ್ಯಂಡ್ ಮೈಕ್ರೋಸಾಫ್ಟ್ .NET ಸರ್ವೀಸಸ್. ಈ ನಾಲ್ಕು ಮೂರು ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡಿನಂತ ಇಲ್ಲಿಗೆ ನಮ್ಮ ಮೈಕ್ರೋಸಾಫ್ಟ್ ಮುಗಿತದ. ಸೊ ಲೈವ್ ಸರ್ವೀಸಸ್ ಅಂದರೆ ಏನು? ವಿ ಆಲ್ರೆಡಿ ನೋ ದ್ಯಾಟ್ ಲೈವ್ ಸರ್ವೀಸಸ್ ಈಸ್ ಅ ಸೆಟ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ವಿದಿನ್ ದ ಅಜೂರ್ ಸರ್ವೀಸ್ ಪ್ಲಾಟ್ಫಾರ್ಮ್. ಅಜೂರ್ ಸರ್ವಿಸ್ ಏನು ನೋಡಾಕತ್ತಿರಲ್ಲ, ಅದರದ್ದು ಒಂದು ಪಾರ್ಟ್ ಯಾವುದು? ಲೈವ್ ಸರ್ವಿಸಸ್. ಅಜೂರ್ ಇಸ್ ಅ ಪ್ಲಾಟ್ಫಾರ್ಮ್, ಸೊ ಅದರೊಳಗೆ ಒಂದು ಸಬ್ ಪಾರ್ಟ್ ಅದ, ದಟ್ ಈಸ್ ಲೈವ್ ಸರ್ವಿಸ್. ಎದಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ಡೇಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಅಪ್ಲಿಕೇಶನ್ ಹ್ಯಾಂಡ್ಲಿಂಗ್ ಸಲುವಾಗಿ, ಅಪ್ಲಿಕೇಶನ್ ರಿಸೋರ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ, ಆಮೇಲೆ ಬಂದಂಥ ಡೇಟಾನ ಹ್ಯಾಂಡಲ್ ಮಾಡಲಿಕ್ಕೆ ಲೈವ್ ಸರ್ವಿಸ್ ಅಂತ ಡಿವೈಡ್ ಮಾಡ್ಕೋತಾನೆ. ಸೊ ಇಲ್ಲೇನಾಗ್ತದೆ, ಲೈವ್ ಸರ್ವಿಸ್ ಏನು ಡೆವಲಪರ್ಸಿಗೆ ಏನು ಅವಕಾಶ ಮಾಡಿಕೊಡ್ತದೆ? ಸೋಷಿಯಲ್ ಅಪ್ಲಿಕೇಶನ್ಸನ್ನು ಬಿಲ್ಡ್ ಮಾಡೋದಾಗಲಿ, ಸೋಷಿಯಲ್ ಅಪ್ಲಿಕೇಶನ್ಸ್ ಅಂದರೆ ಫೇಸ್ಬುಕ್, ವಾಟ್ಸಪ್, ಈ ನಿಟ್ಟಿನೊಳಗೆ ಸೋಷಿಯಲ್ ಅಪ್ಲಿಕೇಶನ್ಸನ್ನು ಬಿಲ್ಡ್ ಮಾಡೋದಾಗಲಿ, ಆಮೇಲೆ ಡಿಜಿಟಲ್ ಡಿವೈಸಸ್ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಡಿಜಿಟಲ್ ಡಿವೈಸಸ್ ಬಗ್ಗೆ ಏನು ಡಿಜಿಟಲ್ ಡಿವೈಸಸ್ ಅಂತಂದ್ರೆ, ಒಂದು ವೆಬ್ ಒಳಗಡೆ ನೋಡಿ, ನೀವು ಸಿಕ್ಕಾಪಟ್ಟೆ ಜನ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಿರ್ತಾರೆ. ಕೆಲವೊಬ್ರಿಗೆ ಒಂದೊಂದು ಫೀಚರ್ಸ್ ಇಷ್ಟ ಆಗಂಗಿಲ್ಲ. ಕೆಲವೊಬ್ರಿಗೆ ಈಗ ನೀವು ಹೇಳ್ತೀರಿ, ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಿ, ವಾಟ್ಸಪ್ ಒಳಗಡೆ ನಿಮ್ಗೆ 30 ಸೆಕೆಂಡ್ ಇದ್ದಿದ್ದು ಸ್ಟೇಟಸನ್ನು 15 ಸೆಕೆಂಡ್ ಮಾಡಿದ, ಆಮೇಲೆ 17 ಸೆಕೆಂಡ್ ಏನೋ ಮಾಡಿದಾನೆ. ಈ ನಿಟ್ಟಿನೊಳಗೆ ನಿಮಗದು ಇಷ್ಟ ಆಗಲಿರತ್ತಿಲ್ಲ, ಯಾಕಂದರೆ 30 ಸೆಕೆಂಡ್ಸ್ ನಿಮ್ಗೆ ಇಷ್ಟ, ಯಾಕಂದರೆ ನಿಮ್ಗೆ ಒಂದಷ್ಟು ಸ್ಟೇಟಸನ್ನು ಹಾಕ್ಬೋದು, 30 ಸೆಕೆಂಡ್ಸ್ ಒಳಗಡೆ ಒಂದಷ್ಟು ಸಾಂಗ್ಸನ್ನು ಹಾಕ್ಬೋದು. ಹಿಂಗೆ ವರ್ಲ್ಡ್ ವೈಡ್ ಡಿಜಿಟಲ್ ಡಿವೈಸಸ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಗ್ತದೆ, ಆಮೇಲೆ ವರ್ಲ್ಡ್ ವೈಡ್ ನಿಮಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗ್ತದೆ ಯಾರು ನೀವು ಲೈವ್ ಸರ್ವಿಸನ್ನು ಯೂಸ್ ಮಾಡ್ತೀರಿ. ಕೆಳಗಡೆ ಬಂದಾಗ SQL ಸರ್ವಿಸಸ್ ಅಂತ ಹೇಳ್ತಾನೆ ಮೈಕ್ರೋಸಾಫ್ಟ್ SQL ಸರ್ವಿಸಸ್. ಮುಖ್ಯವಾಗಿ SQL ಈಸ್ ಎನ್ ಅ ಲ್ಯಾಂಗ್ವೇಜ್, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಎದಕ್ಕೆ ಯೂಸ್ ಮಾಡ್ತೀವಿ ಇದನ್ನು? ಟು ಆಕ್ಸೆಸ್ ಅ ಡೇಟಾಬೇಸ್, ಟು ಆಕ್ಸೆಸ್ ದ ಡೇಟಾಬೇಸ್, ಟು ಫೆಚ್ ದ ಡೇಟಾ, ಟು ಡೆಲೀಟ್ ದ ಡೇಟಾ, ಟು ಅಪ್ಡೇಟ್ ದ ಡೇಟಾ ಆ್ಯಂಡ್ ಆಲ್ ದ ಥಿಂಗ್ಸ್. ಸೊ ಇಂಥ ಸರ್ವಿಸಸನ್ನು ಕೂಡ ಕೊಡ್ತದೆ SQL ಸರ್ವಿಸಸ್, ಅಂದರೆ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಸರ್ವಿಸನ್ನು ಕೂಡ ಇದು ಕೊಡ್ತದೆ. ಸೊ ಏನು ಮಾಡ್ತದಿಲ್ಲ ಅಂತಂದ್ರೆ, ಸರ್ವರ್ ಇಂಟು ದ ವೆಬ್ ಬೇಸ್ಡ್ ಡಿಸ್ಟ್ರಿಬ್ಯೂಟೆಡ್ ರಿಲೇಷನಲ್ ಡೇಟಾಬೇಸ್, ವೆಬ್ ಬೇಸ್ಡ್ ಇರ್ತಕ್ಕಂಥ ಅಂದರೆ ವೆಬ್ ಒಳಗಡೆ ವರ್ಕ್ ಮಾಡ್ತಕ್ಕಂಥ ಡೇಟಾಬೇಸ್ ಜೊತೆ ಇದು ವರ್ಕ್ ಮಾಡಲಿಕ್ಕೆ, ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ನಿಮ್ಗೆ ಅವಕಾಶಗಳನ್ನು ಮಾಡಿಕೊಡ್ತದೆ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ವೆಬ್ ಸರ್ವಿಸಸ್ ದಟ್ ಎನೇಬಲ್ ರಿಲೇಷನಲ್ ಕ್ವೆರೀಸ್. ರಿಲೇಷನಲ್ ಕ್ವೆರೀಸ್ ಅಂದರೆ ಒಂದು ಟೇಬಲ್, ಒಂದು ಎಂಟಿಟಿ, ಮತ್ತೊಂದು ಎಂಟಿಟಿ, ಎರಡೂತ್ರ ನಡ್ಬಾರ್ಕ್ ಒಂದು ರಿಲೇಷನ್ ಬಿಲ್ಡ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಕೌಂಟ್ ಡೀಟೇಲ್ಸ್ ಪ್ಲಸ್ ನಿಮ್ಮದು ಕಸ್ಟಮರ್ ಡೀಟೇಲ್ಸ್, ಬ್ಯಾಂಕ್ ಒಳಗಡೆ ಕಸ್ಟಮರ್ ಡೀಟೇಲ್ಸ್ ಒಳಗೂ ನಿಮ್ಮ ಡೇಟಾ ಇರ್ತದೆ, ಅಂದರೆ ನಿಮ್ಮ ಅಕೌಂಟ್ ನಂಬರ್ ಇರ್ತದೆ, ಆಮೇಲೆ ನಿಮ್ಮದು ಅಕೌಂಟ್ ಡೀಟೇಲ್ಸ್ ಒಳಗೂ ನಿಮ್ಮ ಅಕೌಂಟ್ ನಂಬರ್ ಇರ್ತದೆ, ಅಂದರೆ ಎರಡೂ ಕೂಡ ನಿಮಗಿಲ್ಲಿ ರಿಲೇಷನನ್ನು ಹೊಂದ್ಯಾವ. ಸೊ ರಿಲೇಷನಲ್ ಕ್ವೆರೀಸ್ ಬರ್ತಾವಲ್ಲಿ, ನಿಮ್ಮ ಅಕೌಂಟ್ ನಂಬರ್ ಏನು ಮಾಡ್ತೀವಿ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಆಕ್ಸೆಸ್ ಮಾಡೋಕ್ಕೆ, ಸೊ ಎಲ್ಲ ಟೇಬಲಿಗೂ ಅದು ರಿಲೇಟೆಡ್ ಅದ. ಆಮೇಲೆ ಸರ್ಚ್ ಮಾಡ್ತೀವಿ, ಡೇಟಾ ಸಿಂಕ್ರೊನೈಸೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಒಳಗೆ ಎದಕ್ಕೆ ಮಾಡಬೇಕು ಇದನ್ನು? ಮೊಬೈಲ್ ಯೂಸರ್ಸ್ ಇರ್ತಾರೆ, ನಿಮ್ಮ ಡೇಟಾ ಏನ್ರಿ ಓನ್ಲಿ ಫಾರ್ ದ ಲ್ಯಾಪ್ಟಾಪ್ ಅಂತ ಆಯಿತು ಅಂದರೆ, ಬ್ಯಾಂಕ್ ಆಕ್ಸೆಸ್, ಬ್ಯಾಂಕ್ ಡೇಟಾಬೇಸ್ ಓನ್ಲಿ ನೀವು ಲ್ಯಾಪ್ಟಾಪ್ ಒಳಗೆ ಆಕ್ಸೆಸ್ ಮಾಡಬೇಕು ಅಂತ ಆಯಿತು ಅಂದರೆ, ಇಟ್ ಮೇ ಕಾಸ್ ಅ ಪ್ರಾಬ್ಲಮ್, ಬಿಕಾಸ್ ವಿ ಆರ್ ಯೂಸಿಂಗ್ ನವ ಡೇಸ್ ಫೋನ್ಪೇ ಆ್ಯಂಡ್ ಆಲ್ ದ ಥಿಂಗ್ಸ್, ಮೊಬೈಲ್ ಯೂಸ್ ಮಾಡತ್ತೀವಿ. ಅದಕ್ಕೆ ಅದ್ರ ನಿಟ್ಟಿನೊಳಗೆ ನೀವು ಡೇಟಾನ ಸಿಂಕ್ ಮಾಡಬೇಕಾಗ್ತದೆ. ಸೊ ಬಿಸ್ನೆಸ್ ಪಾರ್ಟ್ನರ್ಸ್ ಆ್ಯಂಡ್ ರಿಮೋಟ್ ಆಫೀಸಸ್ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಸ್ಟೋರ್ ಆ್ಯಂಡ್ ರಿಟ್ರೀವ್ ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಇದನ್ನು ನೀವು DBMS ಅನ್ನೋ ಒಂದು ಸಬ್ಜೆಕ್ಟ್ ಒಳಗಡೆ ಕಲ್ತಿರ್ತೀರಿ. ಸ್ಟ್ರಕ್ಚರ್ಡ್ ಅಂತಂದ್ರೆ ವೆಲ್ ಸ್ಟ್ರಕ್ಚರ್ಡ್ ಮ್ಯಾನರ್ ಒಳಗೆ, ಅಂದರೆ ರೋಸ್, ಕಾಲಮ್ಸ್, ಟೇಬಲ್ ವೈಸ್ ನಿಮಗಲ್ಲಿ ಪ್ಯೂರ್ ಸ್ಟ್ರಕ್ಚರ್ ಸಿಗ್ತದೆ. ಪ್ಯೂರ್ ಸ್ಟ್ರಕ್ಚರ್, ಈಗ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್, ಮಾರ್ಕ್ಸ್ 1, ಮಾರ್ಕ್ಸ್ 2, ಮಾರ್ಕ್ಸ್ 3, ಈ ನಿಟ್ಟಿನೊಳಗೆ ಒಂದಷ್ಟು ಸ್ಟ್ರಕ್ಚರ್ಡ್ ಡೇಟಾ ಸಿಗ್ತದೆ. ಸೊ ಅದೇ ನೀವೇನು ಮಾಡಿರ್ತೀರಲ್ಲೇ, ಇನ್ನೊಂದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರೀರಿ. ಬರೀ ರೋಲ್ ನಂಬರ್ ಇರ್ತದೆ, ಸ್ಟೂಡೆಂಟ್ ನೇಮ್ ಇರಂಗಿಲ್ಲ, ಮಾರ್ಕ್ಸ್ ಇರ್ತಾವೆ. ಸೊ ಇದು ಸೆಮಿ ಸ್ಟ್ರಕ್ಚರ್ಡ್.
ಈ ನಿಟ್ಟಿನೊಳಗೆ ಅನ್ಸ್ಟ್ರಕ್ಚರ್ಡ್ ಅಂದ್ರೆ ರೋಲ್ ನಂಬರ್ ಆಗೋಣ, ಮಾರ್ಕ್ಸ್ ಒನ್, ಮಾರ್ಕ್ಸ್ ಟು, ಲಾಸ್ಟಿಗೆ ಸ್ಟೂಡೆಂಟ್ ನೇಮ, ಈ ನಿಟ್ಟಿನೊಳಗೆ ಅನ್ಸ್ಟ್ರಕ್ಚರ್ಡ್ ಡೇಟಾ ನಿಮಗೆ ಸಿಗ್ತದೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ನೇಮ್, ಅಡ್ರೆಸ್, ಫೋನ್ ನಂಬರ್, ಇದು ಒಂದು ಸ್ಟ್ರಕ್ಚರ್ಡ್ ಡೇಟಾ, ನೇಮ, ಅಡ್ರೆಸ್, ಫೋನ್ ನಂಬರ್, ಕರೆಕ್ಟಾ? ಸೊ ಇಲ್ಲೇನಾಗ್ತದೆ ಅಂದ್ರೆ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಹೇಳ್ತೀನಿ ನಾನು ನಿಮಗೆ, ನೇಮ, ಮೊಬೈಲ್ ನಂಬರ್, ಅಡ್ರೆಸ್, ಈ ನಿಟ್ಟಿನೊಳಗೆ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೆ ಮೊಬೈಲ್ ನಂಬರ್, ನೇಮ್, ಅಡ್ರೆಸ್, ಅವ್ರ ಅಡ್ರೆಸ್, ಮೊಬೈಲ್ ನಂಬರ್, ನೇಮ್, ಈ ಯಾವುದೇ ಅರೇಂಜ್ಮೆಂಟ್ಸ್ ಇಲ್ಲ ಇಲ್ಲಿ ಅಂದರೆ ಅದು ಮೊಬೈಲ್ ನಂಬರು ನೇಮು ಗೊತ್ತಾಗಂಗಿಲ್ಲ. ಸೊ ನಿಮಗೆ ಇಲ್ಲಿ ಬೋರ್ಡ್ ಇಲ್ಲ, ಡ್ರಾ ಮಾಡಿ ತೋರಿಸ್ತಿದ್ದೆ ನಾನು. ಸೊ ದಿಸ್ ಇಸ್ ವಾಟ್ ಅ ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ಮೈಕ್ರೋಸಾಫ್ಟ್ ಡಾಟ್ ನೆಟ್ ಸರ್ವೀಸಸ್, ಡಾಟ್ ನೆಟ್ ಅಂದರೆ ಏನು, ಡಾಟ್ ನೆಟ್ ಫ್ರೇಮ್ವರ್ಕ್ ಅಂದರೆ ಏನು, ಇಟ್ ಈಸ್ ಅ ಲೈಬ್ರರಿ. ಒಂದಷ್ಟು ಮಾಡ್ಯೂಲ್ಸನ್ನು ಹೊಂದಿದೆ, ಒಂದಷ್ಟು ಟೂಲ್ಸನ್ನು ಹೊಂದಿದೆ. ಎದಕ್ಕೆ ಹೊಂದಿದೆ, ಟೂಲ್ಸನ್ನು ಡೆವಲಪ್ಮೆಂಟ್ ಸಲುವಾಗಿ ಯೂಸ್ ಮಾಡ್ಯಾರ. ಸೊ ಅದನ್ನೇ ನೀವು ಕ್ಲೌಡಲ್ಲಿ ಇಟ್ಟಾಗ ಮೈಕ್ರೋಸಾಫ್ಟ್ ಡಾಟ್ ನೆಟ್ ಸರ್ವೀಸ್ ಇಸ್ ಅ ಟೂಲ್ ಫಾರ್ ಡೆವಲಪಿಂಗ್ ಅ ಕ್ಲೌಡ್ ಬೇಸ್ ಅಪ್ಲಿಕೇಶನ್. ಆಲ್ರೆಡಿ ಹೇಳಿ ಲೈಬ್ರರೀಸ್ ಇರ್ತಾವಲ್ಲ ಒಂದಷ್ಟು, ಸಿಸ್ಟಮ್ ಡಾಟ್, ಡೇಟಾ ಡಾಟ್, ಎಸ್ ಕ್ಯೂ ಎಲ್ ಡಾಟ್, ಇನ್ನಂತ ಇರ್ತದೆ. ಈ ರೀತಿಯೊಳಗೆ ನಿಮಗೆ ಹೆಂಗೆ ಬೇಕೋ ಹಂಗೆ ಲೈಬ್ರರೀಸ್ ಇರ್ತಾವೆ. ಸೊ ಡಾಟ್ ನೆಟ್ ಸರ್ವಿಸ್ ಇನ್ಕ್ಲೂಡ್ ಆಕ್ಸೆಸ್ ಕಂಟ್ರೋಲ್ ಟು ಹೆಲ್ಪ್ ಸೆಕ್ಯೂರ್ ಅಪ್ಲಿಕೇಶನ್ಸ್. ಅಂದರೆ ನಿಮ್ಮ ಅಪ್ಲಿಕೇಶನ್ಸನ್ನು, ನಿಮ್ಮ ಅಪ್ಲಿಕೇಶನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ, ಆಮೇಲೆ ನಿಮ್ಮ ಅಪ್ಲಿಕೇಶನ್ಸನ್ನು ಸೆಕ್ಯೂರ್ ಮಾಡಲಿಕ್ಕೆ ಡಾಟ್ ನೆಟ್ ಸರ್ವಿಸಸ್ ನಿಮಗೆ ಇಲ್ಲಿ ಹೆಲ್ಪ್ ಮಾಡ್ತದೆ ಆನ್ಲೈನ್. ಡಾಟ್ ನೆಟ್ ಹಾಸ್ಟೆಡ್ ಸರ್ವಿಸ್ ಅಲೌ ದ ಕ್ರಿಯೇಷನ್ ಆಫ್, ಇದು ಸರ್ವಿಸನ್ನು ಹಾಸ್ಟ್ ಮಾಡಾರಲ್ಲ, ಇದೇನು ಮಾಡ್ತದೆ ಅಂದರೆ ಇಟ್ ಅಲೌಸ್ ದ ಕ್ರಿಯೇಷನ್ ಆಫ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಎಂಥ ಅಪ್ಲಿಕೇಶನ್ ಅಂತಂದ್ರೆ ಅದು ಯಾವುದೇ ಎನ್ವಿರಾನ್ಮೆಂಟ್ ಇರಲಿ, ಅಂದರೆ ಯಾವುದೇ OS ಇರಲಿ, ಯಾವುದೇ ಥರದ PC ಒಳಗಡೆ ಇರಲಿ, ಲ್ಯಾಪ್ಟಾಪ್ ಒಳಗಡೆ ಇರಲಿ, ಮೊಬೈಲ್ ಒಳಗಡೆ ಇರಲಿ, ಎಲ್ಲಿ ಬೇಕಾದಲ್ಲಿ ಯಾವ ಎನ್ವಿರಾನ್ಮೆಂಟ್ ಬೇಕಾದಲ್ಲಿ ಅದು ಡೆವಲಪ್ ಮಾಡಿ ಅದು ರನ್ ಆಗಬೇಕು. ಆ ನಿಟ್ಟಿನೊಳಗೆ ನಿನ್ನ ಡಾಟ್ ನೆಟ್ ಸರ್ವಿಸ್ ಏನು ಮಾಡ್ತದೆ, ಹೆಲ್ಪ್ ಮಾಡ್ತದೆ ಅಂತ ಹೇಳಿಗತ್ತಾನೆ. ಸೊ ದಿಸ್ ಕಂಪ್ಲೀಟ್ಸ್ ದ ಮೈಕ್ರೋಸಾಫ್ಟ್. ಸೊ ವಿಲ್ ಡಿಸ್ಕಸ್ ಫರ್ದರ್ ಪಾರ್ಟ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.